ಗ್ರಾಮಾಭಿವೃದ್ಧಿ ಸೇವಾ ಸಮಿತಿ ಇನಾಮ ಹಂಚಿನಾಳ್ ಇವರು ಇಂದಿನ ದಿನ ನಿಜಶರಣ ಅಂಬಿಗರ ಚೌಡಯ್ಯನವರ 903ನೇ ಜಯಂತಿಯನ್ನು ಆಚರಣೆ ಮಾಡಿದ್ದಾರೆ. ದಿವ್ಯ ಸಾನ್ನಿಧ್ಯವನ್ನು ಶಿವಾನಂದ ಹಿರೇಮಠ್, ಅಧ್ಯಕ್ಷರಾದ ರಾಮಣ್ಣ ಅಮಲಚೇರಿ ಮತ್ತು ಉಪಾಧ್ಯಕ್ಷರಾದ ಬಸಪ್ಪ ಕಾಗವಾಡ್, ಕಾರ್ಯದರ್ಶಿಗಳಾದಂತಹ ಶ್ರೀಕಾಂತ ಮಠಪತಿ ಮತ್ತು ಸಲಹಾ ಸಮಿತಿಯ ಸದಸ್ಯರಾದ ಲಕ್ಷ್ಮಣ ಚನಾಳ್, ರಾಜು ಕೋಲಕಾರ್, ನಾರಾಯಣ ಕೋಲ್ಕಾರ್ ಇನ್ನೂ ಹಲವಾರು ಸದಸ್ಯರು ಭಾಗಿಯಾಗಿದ್ದರು. ವರದಿ ಶ್ರೀಕಾಂತ ಮಠಪತಿ, ಆರ್ಡಿ ನ್ಯೂಸ್, ಬಾಗಲಕೋಟೆ. ಇನಾಮ್ ಹಂಚನ ಆರ್ಷಿಯಲ್ಲಿ ನಿಜಶರಣ ಅಂಬಿಗರ ಚೌಡಯ್ಯನವರ 102ನೆಯ ಜಯಂತಿ ಉತ್ಸವದ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸಿ ಪೂಜ್ಯ ಶಿವಾನಂದ ಮಹಾಸ್ವಾಮೀಜಿಯವರ ಪಾದಪದ್ಮಗಳಿಗೆ ಈ ಸಭೆಯಲ್ಲಿ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿದಂಥ ನಮ್ಮ ಗ್ರಾಮಾಭಿವೃದ್ಧಿಯ ಸೇವಾ ಸಮಿತಿಯ ಅಧ್ಯಕ್ಷರಾಗಿರುವ ರಾಮಣ್ಣ ಅಮ್ಮನಜರೆಯವರಿಗೂ ಕೂಡ ನನ್ನ ಪರವಾಗಿ ಎಲ್ಲರ ಪರವಾಗಿ ಅವರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸಬೇಕು. ಅದೇ ರೀತಿ ನಮ್ಮೂರಿನ ಹಿರಿಯರು, ಸ್ನೇಹಿತರು ಎಲ್ಲರಿಗೂ ಈ ಅಂಬಿಗರ ಚೌಡಯ್ಯನವರ ಹಬ್ಬಕ್ಕೆ ಎಲ್ಲರಿಗೂ ಸ್ವಾಗತ ಕೋರುತ್ತಾ, ಭಾರತ ಮಾತೆಯ ಪುಣ್ಯಭೂಮಿಯಲ್ಲಿ ಮಹಾತ್ಮರು ಜನಿಸಿದರು. ಅವರು ಋಷಿ ಮುನಿಗಳಾಗಿರಬಹುದು, ಸಿದ್ಧರು, ಶರಣರು, ಸಂತರು, ದಾಸರು, ಸಾಹಿತ್ಯಗಳು, ಅವರೆಲ್ಲರೂ ಭಾರತ ಮಾತೆಯಲ್ಲಿ ಜನಿಸಿದವರು, ಪುಣ್ಯಭೂಮಿಯಲ್ಲಿ ಜನಿಸಿದವರು. ಅಂಥ ಮಹಾತ್ಮರಲ್ಲಿ ಒಬ್ಬರಾದ ಶ್ರೀಯುತ ಅಂಬಿಗರ ಚೌಡಯ್ಯನವರು 12ನೇ ಶತಮಾನದಲ್ಲಿ ಬಸವಣ್ಣನವರ ಸಹಪಾಠಿಗಳಾಗಿರುವ ಅಂಬಿಗರ ಚೌಡಯ್ಯನವರ ಅವರು ವಚನಕಾರರು ಅಷ್ಟೇ ಅಲ್ಲ, ಅವರು ಕಾಯಕದಲ್ಲಿ ಶ್ರದ್ಧೆಯನ್ನು ಹೊಂದಿದವರು. ಅವರು ಧೀರ, ನಿಷ್ಠ, ಅತ್ಯಂತ ಪ್ರಬಲವಾದ ವ್ಯಕ್ತಿ ಯಾರಿದ್ರ ಅವರು ಅಂಬಿಗರ ಚೌಡಯ್ಯ ಅವರು ಅಂತ ನಾ ವೇದಿಕೆ ಮುಖಾಂತರ ಹೇಳಕ್ಕೆ ಬಯಸುತ್ತೇನೆ. ಅವರು ಹುಟ್ಟಿದ್ದು ರಾಣಿ, ಅವರು ಹುಟ್ಟಿದ್ದು ರಾಣಿಬೆನ್ನೂರ ತಾಲೂಕ. ಅವರ ಹಳ್ಳಿ ಚೌಡಯ್ಯ ಗಾಣಪುರ ಎಂಬ ಹಳ್ಳಿ, ಅಲ್ಲಿ ಅವರು ಜನಿಸಿದವರು. ಅವರು ಅನೇಕ ವಚನಗಳನ್ನು ಬರೆದವರು, 264 ವಚನಗಳನ್ನು ಬರೆದಂತಹ ವ್ಯಕ್ತಿ ಯಾರು? ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮನೇ, ತಸ್ಮೈ ಶ್ರೀ ಗುರುವೇ ನಮಃ. ಇವತ್ತಿನ ದಿವಸ ರೇಣುಕರನ್ನು ಸ್ಮರಿಸಿಕೊಂಡು, ವಿಘ್ನಕಿರಿಪರಿಯಾದಂಥ ಗಣೇಶ್ವರನ್ನು ನಮಿಸಿಕೊಂಡು, ಗ್ರಾಮ ದೇವತೆಯಾದ ಮಹಾಲಕ್ಷ್ಮಿಯನ್ನು ಸ್ಮರಿಸಿಕೊಂಡು, ಈ ಹಾಸಿನ ಮೇಲೆ ಕೂತಂಥ ಅಧ್ಯಕ್ಷರಾದಂಥ ರಾಮಣ್ಣ ಅಂಬರ್ಜೀರಿಯವರೇ ಅವರಿಗೂ ನಮನಗಳನ್ನು ಸಲ್ಲಿಸುತ್ತಾ, ಬಿ ಎಚ್ ಕಾಗವಾಡ್ ಚೇರ್ಮನ್ ಇವರು ಉಪಾಧ್ಯಕ್ಷರಾದಂಥ ಇವರಿಗೆ ನಮನಗಳನ್ನು ಸಲ್ಲಿಸುತ್ತಾ, ಊರಿನ ಚನಾಳ್ ಸಾಹೇಬರಾದಂಥ ಹನುಮಂತ ಚನಾಳ್ ಸಾಹೇಬರಿಗೂ ಮತ್ತು ರಾಜು ಅವರು, ನಾರಾಯಣ ಅವರು, ಈ ಗ್ರಾಮದ ಸರ್ವ ಸಮಿತಿಯವರಿಗೂ ಎಲ್ಲರಿಗೂ ನಮನಗಳನ್ನು ಸಲ್ಲಿಸುತ್ತಾ, ಈಗಾಗಲೇ ನಮ್ಮ ಚೇರ್ಮನ್ ಸಾಹೇಬರು 102ನೇ ಜಯಂತಿ ಉತ್ಸವ ಅಂಬಿಗರ ಚೌಡಯ್ಯ ಅವರು ಬಸವಣ್ಣವರ ಕಾಲಕ್ಕಿರ್ತಿ ಏನೋ ಒಂದು ಲಿಂಗ ಧರಿಸಿಕೊಂಡಿಕೆಸಿಂದ ಒಂದು ಅಧ್ಯಾತ್ಮದೊಳಗ ಕಾಲು ಕಳೆದು ಒಂದು ಸುಖಜೀವಿನಿಯಾಗಿ ವಚನಗಳನ್ನು ಬಳಿಯುತ್ತಾ ಅವರು ತಮ್ಮ ಅನುಭವವನ್ನು ಸಲ್ಲಿಸುತ್ತಾ ಎಲ್ಲರಿಗೆ
ಒಂದು ಪ್ರಚಾರವನ್ನು ಮಾಡಿದರು. ಆ ಲೆಕ್ಕ ಆ ವಿಚಾರ ಪ್ರಕಾರ ಎಲ್ಲರಿಗೂ ಒಂದು ಸ್ವಲ್ಪ ಅನಾನುಕೂಲ, ಎಲ್ಲ ಶರಣರು ಎಷ್ಟು ಮಂದಿ 63 ಮಂದಿ ಶರಣರು ಹೆಂಗೆ ಬಸವಣ್ಣವ್ರ ಕೈಯಾಗ ಏನೋ ಒಂದು ಸಾಹಿತ್ಯ ರಚನೆ ಮಾಡ್ಕೋತಪ್ಪ ಅಂದರು. ಅದೇ ರೀತಿ ಇವರು ಒಬ್ಬರು ಕೇಳಿಕೆಸಿಂದ ನನ್ನ ಮಾತನ್ನು